ಸ್ನೇಹಿತರೆ, ಎರಡು ದಶಕಗಳ ಸುದೀರ್ಘ ವೃತ್ತಿ ಜೀವನದಲ್ಲಿ ಅಪ್ಪು ಮತ್ತು ಪವರ್ ಸ್ಟಾರ್ ಎಂದು ಕರೆಯಲ್ಪಡುವ ಪುನೀತ್ ರಾಜ್ಕುಮಾರ್ ಅವರು ಹಲವಾರು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದ ಅಭಿಮಾನಿ ಬಳಗವನ್ನು ಹೊಂದಿರುವ ಪುನೀತಿಂದ ದುರದೃಷ್ಟವಶಾತ್ ವಿಧಿವಶರಾಗಿದ್ದಾರೆ. ಹೌದು, ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಇಂದಿಗೆ 4 ತಿಂಗಳು ಕಳೆದು ಹೋಗಿವೆ. ಆದರೂ ಇಂಥ ಸಮಯದಲ್ಲಿ ಒಬ್ಬ ಮಹಿಳೆ ಒಬ್ಬರು ಬಂದು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನನಗೆ ಅನ್ಯಾಯ ಮಾಡಿದ್ದಾರೆ ಎಂದು ಹೇಳಿಕೊಂಡಿದ್ದಾಳೆ. ಹೌದು, ಅದು ಏನು ಅಂತ ಕೇಳಿದಾಗ ಈ ಸತ್ಯವೊಂದು ಹೊರಬಿದ್ದಿತು ಸ್ನೇಹಿತರೆ. ಪುನೀತ್ ರಾಜ್ಕುಮಾರ್ ಅವರು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅನಾಥಾಶ್ರಮಗಳು, ಗೋಶಾಲೆಗಳು ಮತ್ತು ಶಾಲೆಗಳನ್ನು ತೆರೆದಿದ್ದಾರೆ. ಆದರೆ ನನಗೆ ಇಂಥ ಸಮಯದಲ್ಲಿ ಅವರು ಒಂದು ಸಹಾಯ ಮಾಡಬೇಕಿತ್ತು ಎಂದು ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದ ದಿನ ಬಂದು ಗೋಳಾಡಿ ಹತ್ತು ಕರೆದಿದ್ದಾರೆ.